ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ರಜಾ ಪತ್ರ ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನ ಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಯಾವ ರೀತಿಯ ಬರೆದಾಗ ಪೂರ್ಣಾಂಕ ಗಳಿಸಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ಹೋಗ್ತೇನೆ ಸರಳವಾಗಿ ಸರಳ ಪದಗಳ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತಾನೆ ಹಾಗೆ ಒಂದು ವಿವರಣೆ ಅಂತಕ್ಕಂಥವಾದ ಒಂದು ಲೈಕ್ ಲೈಕ್ ಅನೇಕ ಸಾಧ್ಯ ಅನೇಕ ಓಕೆ ರೈಟ್ ಇಲ್ಲ ನೋಡಿ ಮಕ್ಕಳೇ ಇಲ್ಲಿ ಮೊದಲು ಬರೆಯ ಕಲಿಕೆ ಏನ್ ಮಾಡ್ತೀರಾ ಬಲ ಭಾಗದಲ್ಲಿ ಪುಟದ ಬಲಭಾಗದೊಳಗೆ ದಿನಾಂಕ ಯಾವ ದಿನಾಂಕ ಪತ್ರ ಬರಿತೀರಾ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಉದಾಹರಣೆಗೆ ನಾನು ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಬರ್ತೇನೆ ಅದಾದ ನಂತರ ಕಮ ಹಾಕಿ ಓಕೆ ಅಲ್ಪ ವಿರಾಮ ಹಾಕಿ ಯಾವ ಒಂದು ಸ್ಥಳದಿಂದ ಬರಿತಾ ಇರ್ತಾರೆ ಅದಾವ ಅಥವಾ ಕ್ವಶನ್ ಪೇಪರ್ ಒಂದು ಊರು ಯಾವೊಂದು ಶಾಲೆ ಅಂತ ಕೇಳ್ತಾರೆ ಆ ಒಂದು ಸ್ಥಳವನ್ನು ಮೆನ್ಷನ್ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಇರ್ತಕ್ಕಂಥ ಸ್ಥಳದ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿ ನಾವು ಉದಾಹರಣೆಗೆ ಬಳ್ಳಾರಿ ಅಂತ ತೆಗೆದುಕೊಂಡು ಫುಲ್ ಸ್ಟಾಪ್ ಹಾಕಿದ್ದೇನೆ ಇಂದ ಇಂದ ಅಂತಂದಾಗ ನೀವು ಹೌದಾ ನೀವು ಬರಿತಾ ಇದ್ರ ನಿಮ್ಮ ಹೆಸರನ್ನ ತರಗತಿಯನ್ನ ಶಾಲೆ ಹೆಸರನ್ನ ಮತ್ತು ಸ್ಥಳವನ್ನ ಬರಿಬೇಕಾಗುತ್ತೆ ಉದಾಹರಣೆಗೆ ನಾನು ಇಲ್ಲಿ ಇಂದ ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿದ್ದೇನೆ ಚಿಕ್ಕದಾಗಿ ಅದಾದ ನಂತರ ನಿಮ್ಮ ಹೆಸರನ್ನ ಬರಿತಾ ಹೋಗಿ ನಾನು ಉದಾಹರಣೆಗೆ ಎನ್ ಎಂ ಶಿವ ಅಂತ ತೆಗೆದುಕೊಂಡಿದ್ದೀನಿ ಅದ ನಂತರ ಎಷ್ಟನೇ ತರಗತಿ ಅಂದ್ರೆ ಒಂಬತ್ತನೇ ತರಗತಿ ಅಂತಕ್ಕಂಥದ್ದು ನೀವು ಎಷ್ಟನೇ ತರಗತಿ ಆಗಿರ್ತಾ ಅಷ್ಟನೇ ತರಗತಿ ನೀವು ಬರಿತಾ ಹೋಗಿ ಮಕ್ಕಳೇ ಓಕೆ ಆ ನಂತರ ಅಲ್ಪ ವಿರಾಮ ಕಮ ಹಾಕಿ ನಿಮ್ಮ ಶಾಲೆ ಹೆಸರನ್ನ ಬರೀರಿ ಇಲ್ಲಿ ಉದಾಹರಣೆಗೆ ಎಸ್ ಎಸ್ ಡಿ ಎಸ್ ಎಸ್ ಡಿ ಪ್ರೌಢಶಾಲೆ ಅಂತಕ್ಕ ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ಓಕೆನ ಎಸ್ ಎಸ್ ಡಿ ಪ್ರೌಢಶಾಲೆ ಓಕೆ ಎಸ್ ಎಸ್ ಡಿ ಪ್ರೌಢಶಾಲೆ ಅಂತಕ್ಕಂಥದ್ದು ತೆಗೆದುಕೊಂಡಿದ್ದೀನಿ ಇಲ್ಲಿ ಅದ ನಂತರ ಬಂದ ನಂತರ ಅಲ್ಪ ವಿರಾಮ ಕಮ ಹಾಕಿ ಓಕೆ ಅದ ನಂತರ ಸ್ಥಳ ಇಲ್ಲಿ ಅಂದ್ರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಬಳ್ಳಾರಿ ಬರ್ದು ಇಲ್ಲಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿದೀನಿ ಓಕೆ ಇಂದ ಅಂತ ಬರ್ತಾರಲ್ಲ ಇಂದ ಕರೆಕ್ಟ್ ಆಗಿ ಅದೇ ಸಾಲಿನೊಳಗೆ ಈವರೆಗೆ ಒಂದ್ ಸಾಲ್ ಬಿಟ್ಟಾದ್ರೂ ಬರೀ ಇನ್ನೂ ಚೆನ್ನಾಗಿ ಕಾಣುತ್ತೆ ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಕಮ ಹಾಕಿ ಯಾರಿಗೆ ಬರಿತಾ ಇದ್ರ ಅಂದ್ರೆ ನಾನು ಇಲ್ಲಿ ತರಗತಿ ಉಪಾಧ್ಯಾಯರಿಗೆ ಬರೀತಕ್ಕಂಥದ್ದು ಎರಡಕ್ಕಿಂತ ಹೆಚ್ಚಿನ ರಜೆ ಇದ್ದಾಗ ಉಪಾಧ್ಯಾಯರಿ ಬರಿತೇವೆ ಎರಡು ದಿನ ಒಂದು ದಿನ ಇದ್ದಾಗಿನ ತರಗತಿ ಉಪಾಧ್ಯಾಯರಿ ಬರೀತೇವೆ ಅಥವಾ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ ನಲ್ಲಿ ಯಾರಿಗೆ ಬರಿ ಅಂತ ಹೇಳಿದ್ರೆ ಉಪಾಧ್ಯಾಯರಿ ಬರಿ ಅಂತ ಹೇಳಿದ್ರು ಅಥವಾ ಮುಖ್ಯೋಪಾಧ್ಯಾಯಿಗೆ ಬರಿ ಅಂತ ಹೇಳಿದ್ರು ಅಂತಕ್ಕಂಥ ಸಿಚುವೇಶನ್ ನೋಡಿ ಇಲ್ಲಿ ಚೇಂಜ್ ಮಾಡ್ತಾ ಹೋಗಿ ಮಕ್ಕಳ ಓಕೆನಾ ತರಗತಿ ಉಪಾಧ್ಯಾಯರು ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ಎಸ್ ಎಸ್ ಡಿ ಪ್ರೌಢಶಾಲೆ ಇಲ್ಲಿ ಶಾಲೆ ಹೆಸರು ಕೂಡ ಒಂದೊಂದ್ಸರಿ ಅಲ್ಲಿ ಕೊಡ್ತಾನೆ ಆ ಕೋಶೆಂಪುರಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಬರ್ಬೇಕಾಗುತ್ತೆ ಇಲ್ಲಿ ಯಥಾವತ್ತಾಗಿ ನೀವು ಕಲ್ತಿರ್ತಕ್ಕಂಥ ಶಾಲೆ ಹೆಸರನ್ನ ಇಲ್ಲಿ ಬರಿತಾ ಹೋಗಿ ಎಸ್ ಎಸ್ ಡಿ ಪ್ರೌಢಶಾಲೆ ಅಲ್ಪ ವಿರಾಮ ಹಾಕಿ ಬಳ್ಳಾರಿ ಅಂತಕ್ಕಂಥದ್ದು ಇಲ್ಲಿ ಬರೀರಿ ಮಕ್ಕಳೇ ಓಕೆ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಹಾಕಿ ಅದರಲ್ಲಿ ಪೂಜ್ಯ ಗುರುಗಳಿಗೆ ಅಂತಕ್ಕಂಥ ಬರ್ದು ಪೂಜ್ಯ ಗುರುಗಳಿಗೆ ಓಕೆ ಇಲ್ಲಿ ಗೌರವ ಸಂಬೋಧನೆ ಪೂಜ್ಯ ಗುರುಗಳಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಕಮ ಹಾಕಿ ಇಲ್ಲಿ ವಿಷಯ ತಿಳಿಸಬೇಕಾಗುತ್ತೆ ಒಂದು ಅಥವಾ ಒಂದೂವರೆ ಸಾಲಿನೊಳಗೆ ನಿಮ್ಮ ವಿಷಯ ಯಾವಗೋಸ್ಕರ ಈ ಒಂದು ಪತ್ರ ಬರೆದಿದೆಯಾ ಅಂತೇಳಿ ಒಂದು ಲೈನ್ ನೋಡಿದ್ರೆ ಸಾಕು ಓಹೋ ಇದಗೋಸ್ಕರ ಬರೆದಿದಾನ ಅಂತ ಗೊತ್ತಾಗಬೇಕು ಆ ಕಾರಣ ಇಲ್ಲಿ ನಾನು ಏನ್ ಬರ್ತೀನಿ ನೋಡಿ ರಜೆ ಕೋರುವ ಬಗ್ಗೆ ಓಕೆನಾ ಓಕೆನಾಸಾರಿ ಟಿ ಸಿ ಕೋರೋದಿರ್ಬೋದು ಸ್ಟಡಿ ಸರ್ಟಿಫಿಕೇಟ್ ಕೋರೋದಿರ್ಬೋದು ಯಾವುದು ನಾನು ಇಲ್ಲಿ ರಜೆ ಕೋರ್ತಾ ಇದ್ದೀನಿ ರಜೆ ಕೋರುವ ಬಗ್ಗೆ ಅಂತಕ್ಕಂಥದ್ದು ಇಲ್ಲಿ ಬರೆದೇನೆ ಮಾತ್ರ ವಿಷಯ ಅಂತಕ್ಕಂಥದ್ದು ಈಗ ಪತ್ರ ಒಡಲು ಯಾವಗೋಸ್ಕರ ಅಂತ ರೀಸನ್ ಕೊಡ್ತಾ ಇರಲಿಲ್ಲ ಯಾವ್ದೋಸ್ಕರ ಶಾಲೆಗೆ ಬರ್ತಾ ಇಲ್ಲ ಯಾವ್ದೋಸ್ಕರ ರಜೆ ಬೇಕಂತ ಕೇಳ್ತಾ ಇಲ್ಲ ಪತ್ರ ಓಡಲು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೋಡಿ ಯಾವ ರೀತಿ ಬರೀಬೇಕು ಪತ್ರ ಓಡಲು ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಎನ್ ಎಂ ಶಿವ ಎನ್ ಎಂ ಶಿವ ನನಗೆ ನನಗೆ ಜ್ವರ ಬಂದಿರುವ ಕಾರಣ ಜ್ವರನ ಉದಾಹರಣೆಗೆ ಜ್ವರ ನನಗೆ ಬಂದಿದೆ ಅಂತ ನಾನು ತಿಳಿಸಿದ್ದೇನೆ ಇಲ್ಲಾಂದ್ರೆ ನಿಮಗೆ ಹೊಟ್ಟೆ ನೋವು ತಲೆನೋವು ನಿಮಗೆ ಯಾವ ಒಂದು ಸಮಸ್ಯೆ ಇರುತ್ತೆ ಇಲ್ಲಿ ಹೇಳ್ಬೇಕಾಗುತ್ತೆ ಮಕ್ಕಳೇ ಓಕೆ ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಎನ್ ಎಂ ಶಿವ ನನಗೆ ಜ್ವರ ಬಂದಿರುವ ಕಾರಣ ಶಾಲೆಗೆ ಹಾಜರಾಗಲು ಆಗುತ್ತಿಲ್ಲ ಶಾಲೆಗೆ ಬರಾಗ ಹಾಕ್ತಾ ಇಲ್ಲ ಯಾಕಂದ್ರೆ ನನಗೆ ಜ್ವರ ಬಂದಿದೆ ಅಂತ ಕಾರಣ ಕೊಟ್ಟಿದೆಯಾ ವೈದ್ಯರು ವೈದ್ಯರು ಎರಡು ದಿನಗಳ ಎರಡು ದಿನಗಳ ವಿಶ್ರಾಂತಿ ತೆಗೆದುಕೊಳ್ಳಲು ವಿಶ್ರಾಂತಿ ತೆಗೆದುಕೊಳ್ಳಲು 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 ತಿಳಿಸಿದ್ದಾರೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಆ ನಂತರ ಆದ ಕಾರಣ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಎರಡು ದಿನಾಂಕ ಇಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ದಿನ ಬರ್ತಾ ಇಲ್ಲ ಅಂತ ತಿಳಿಸಿದೆ ಆದ ಕಾರಣ ಎರಡು ದಿನಾಂಕ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಓಕೆ ಅಥವಾ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಅಂತೂ ಕೂಡ ತಿಳಿಸಬಹುದು ಶಾರ್ಟ್ಕಟ್ ಆಗಿ ಹೊರಗೆ ಎರಡು ದಿನಗಳ ರಜೆ ನೀಡಬೇಕೆಂದು 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 ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಕೊನೆಗೆ ವಂದನೆಗಳೊಂದಿಗೆ ಒಂದನೆಗಳೊಂದಿಗೆ ಅಂತಕ್ಕಂಥದ್ದು ಬರದು ನಂತರ ಬಲ ಭಾಗದೊಳಗೆ ಇದು ಒಂದನೆಯೊಂದಿಗೆ ಮಧ್ಯದಾರು ಬರಿಬಹುದು ಒಂದನೆಗಳೊಂದಿಗೆ ಮಧ್ಯದಾರು ಬರಿ ಅಥವಾ ಎಡಗಡೆ ಕೊನೆಯಾದ್ರೂ ಬರಿಬಹುದು ನಿಮ್ಮ ವಿಧೇಯ ಅಂತಕಂತ ಬರದು ಅಥವಾ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತನೂ ಬರಿಬಹುದು ಆ ನಂತರಕ್ಕಾಗಿ ನಿಮ್ಮ ಹೆಸರು ಬರ್ರಿ ಅಲ್ಪ ವಿರಾಮ ಕಾಮ ಹಾಕಿ ಹೆಸರು ಬರ್ರಿ ಆ ನಂತರ ಪೋಷಕರ ಸಹಿ ಓಕೆನಾ ಪೋಷಕರ ಇಲ್ಲಿ ಸಹಿ ಮಾಡ ಪೋಷಕರ ರುಜು ಅಂತೇಳಿ ಇಲ್ಲಿ ಸಹಿ ಮಾಡಿಸ್ಬೇಕಾಗತ್ತೆ ಓಕೆನಾ ಈ ರೀತಿಯಾಗಿ ಬರ್ತಾರೆ ನಿಮಗೆ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಿಮಗೆ ಯಾವ ರೀತಿಯ ಲೆಟರ್ ರೈಟಿಂಗ್ ಪ್ರಬಂಧ ಬೇಕು ಕಾನ್ ಮಾಡಿ ಆ ರೀತಿ ಪ್ರಬಂಧ ಲೆಟರ್ ರೈಟಿಂಗ್ ಪ್ರಯತ್ನ ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಿಂದ ಬಿಡ್ ಹಾಕ್ತೇನೆ ಬಾಯ್